ನಟ ದುನಿಯಾ ವಿಜಯ್ ಅವರ ಸಲಗಾ ಚಿತ್ರ ಸಾಕಷ್ಟು ಸೌಂಡ್ ಅನ್ನ ಮಾಡ್ತಾ ಇದೆ. ಈ ಒಂದು ಸಿನಿಮಾದಲ್ಲಿ ಜೂನಿಯರ್ ಸಲಗನಾಗಿ ಆಕ್ಟ್ ಮಾಡಿರುವಂತಹ ಮೈಸೂರಿನ ಪ್ರತಿಭೆ ಇದೀಗ ಸಾಕಷ್ಟು ಪ್ರಖ್ಯಾತಿಯನ್ನ ಹೊಂದ್ತಾ ಇರುವಂತದ್ದು, ಜೊತೆಗೆ ಸಾಕಷ್ಟು ಹೆಸರನ್ನು ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ನನ್ನ ಜೊತೆಗೆ ಮೈಸೂರಿನ ಶ್ರೀಧರ್ ಅವರು ನನ್ನ ಜೊತೆಗಿದ್ದಾರೆ. ಅವರು ಈ ಒಂದು ಸಲಗಾ ಸಿನಿಮಾದಲ್ಲಿ ಜೂನಿಯರ್ ಸಲಗನಾಗಿ ಆಕ್ಟ್ ಮಾಡಿದಿರಿ, ಹೇಗೆ ಅನ್ನಿಸುತ್ತೆ, ಹೇಗೆ ಸಿಕ್ತಿ ಅವಕಾಶ ಅಂತ? ಸರ್, ಒಂದು ಖುಷಿ ಆಗ್ತಿದೆ. ಮತ್ತು ಇದು ಅವಕಾಶ ಸಿಕ್ಕಿದ್ದು ಹೆಂಗೆ ಅಂದರೆ, 2010 ವಿಜಿ ಸರ್ ಜೊತೆ ನಾನು ವೀರಬಾಹು ಅಂತ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೆ. ಅವರು ಅಲ್ಲಿಂದ ಟಚ್ಚಲ್ಲಿದ್ದು ನೀನು ಕಾಂಟ್ಯಾಕ್ಟಲ್ಲಿ ಇರು ಅಂತ ಹೇಳಿ, ಮತ್ತು 2019 ಫೋನ್ ಮಾಡ್ತಾರೆ ವಾಪಸ್. ಅವರೇ ಕಾಲ್ ಮಾಡಿ ಹಿಂಗೆ ಒಂದು ಸಲಗಾ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ಅದಕ್ಕೊಂದಷ್ಟು ಜನ ಆರ್ಟಿಸ್ಟ್ ಬೇಕು ಅಂತ ಕೇಳ್ಕೊಳ್ತಾರೆ. ನೋಡು, ಒಳ್ಳೊಳ್ಳೆ ಕಲಾವಿದರು ಬೇಕು, ಯಾಕೆಂದರೆ ರಂಗಭೂಮಿ ಕಲಾವಿದರಿಗೆ ಅವ್ರು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ನಾನು ರಂಗಭೂಮಿ ಕಲಾವಿದ ಆಗಿರೋದ್ರಿಂದ ನಾನು ಫೋನ್ ಮಾಡಿ ಹಿಂಗೆ ಬೇಕು ಅಂತ ಹೇಳಿದ್ರು. ಸರಿ, ನಾನು ಹುಡುಕ್ತಾ ಇದ್ದೆ, ಮತ್ತು ಜೂನಿಯರ್ ಸಲಗಾ ಕ್ಯಾರೆಕ್ಟ್ರಿಗೂ ಹುಡುಕು ಅಂತ ನನಗೆ ಹೇಳಿದರು. ನಾನು ಹುಡುಕ್ತಾ ಒಂದಷ್ಟು ಜನದ ಫೋಟೋಸ್ಗಳು ಕಳಿಸ್ದೆ, ಯಾರೂ ಆಯ್ಕೆ ಆಗಿಲ್ಲ ಅವ್ರಿಗೆ. ಇವ್ರು ಕರೆಕ್ಟ್ ಅಂತ ಅನಿಸಿಲ್ಲ, ಅಂದರೆ ಸ್ಯಾಟಿಸ್ಫೈಡ್ ಆಗಿಲ್ಲ ಅಂತ ಅನಿಸುತ್ತೆ. ಅವ್ರು ಮತ್ತೆ ವಾಪಸ್ ಫೋನ್ ಮಾಡಿ, ನಿಂದು ಯಾವುದಾದ್ರೂ ಫೋಟೋಸ್ ಆಯಿತಾ ವಿಥೌಟ್ ಅಂದರೆ ಬಿಯರ್ಡ್ ಇಲ್ಲದೆ ಇರೋಂಥದ್ದು ಅಂತ ಕೇಳಿದ್ರು. ಹ್ಞೂ ಸರ್, ನಾನು ಕಳಿಸ್ಕೊಡ್ತೀನಿ ಅಂದ್ಬಿಟ್ಟು ಒಂದು ಫೋಟೋ ಇತ್ತು. ನಾನು ಅದು GPR ಟೀಮಿಂದ ತುಳುನಾಡ ಸಿರಿ ಅಂತ ಒಂದು ನಾಟಕ ಇತ್ತು, ಅದು ರಂಗಶಂಕರದಲ್ಲಿ ಮಾಡಿದ್ವಿ. ರಂಗಶಂಕರ ಶೋ ಮುಗಿಸಿ ವಾಪಸ್ ಹೊರಡ್ಬೇಕಾದ್ರೆ ಮೈಸೂರಿಗೆ ಒಂದು ಫೋಟೋ ಇರಲಿ ಅಂತ ಒಂದು ಫೋಟೋ ತೆಗೆಸ್ಕೊಂಡಿದ್ದೆ. ಅದನ್ನು ಕಳಿಸಿದ್ದೆ ಸರ್ಗೆ. ಅದನ್ನ ನೋಡಿದ ತಕ್ಷಣ ಪಟ್ ಅಂತ, ನೀನು ಬಂದುಬಿಡು ಮಾರ್ನಿಂಗೆ, ನಾಳೆ ಬೆಳಿಗ್ಗೆ ಬಂದುಬಿಡು ಅಂತ ಮನೆಗೆ ಕರೆಸ್ಕೊಂಡು ತಿಂಡಿ ತಿಂದ ಅಂತ ತಿಂಡಿ ತಿನ್ನಿಸ್ಬಿಟ್ಟು ಫಸ್ಟ್ ಹೋಯ್ತಾಯಿದ್ದಂಗೆ ಹೈಟು ವೆಯ್ಟ್ ಎಲ್ಲ ಚೆಕ್ ಮಾಡಿ ಕತೆ ಹೇಳಿ ತಿಂಡಿ ತಿನ್ನಿಸಿ, ನೀನು ಹಿಂಗೆ ಐತೆ, ನೀನು ರೆಡಿ ಆಗೋಂದ್ಬಿಟ್ಟು ಕಳಿಸಿದ್ರು. ಈ ಥರ ಸೆಲೆಕ್ಟ್ ಆಗಿದ್ದು. ಹೇಗೆ ಅನ್ನಿಸ್ತು ಮೈಸೂರಿನಲ್ಲಿ ಯಾವ್ಯಾವ ರೀತಿ ನಾಟಕಗಳನ್ನ ಮಾಡ್ತಾಯಿದ್ರಿ, ಸಡನ್ನಾಗಿ ಸಿನಿಮಾ ಆಫರ್ ಸಿಕ್ಕಾಗ ಹೇಗೆ ಅನ್ನಿಸ್ತು ಅಂತ? ಅಂದರೆ ಈಗ ಆಲ್ಮೋಸ್ಟ್ ಎಲ್ಲರೂ ನಾಟಕಗಳು ಮಾಡ್ತಾ ಇಲ್ಲ, ನಾವು ದೊಡ್ಡ ಪರದೆಗೆ ಹೋಗಬೇಕು ಅಲ್ಲೂ ಮಾಡಬೇಕಂತ ಅಂದ್ಕೊಂಡಿರ್ತಾರೆ, ಅದರಲ್ಲಿ ನಾನು ಕೂಡ ಒಬ್ಬ. 2010 ವೀರಬಾಹು ಅಂತ ಒಂದು ಸಿನಿಮಾ ಮಾಡಿದ್ವಿ, ಅದು ಬಿಟ್ಟರೆ ಅವಕಾಶಗಳಿಲ್ಲ, ಬರೀ ನಾಟಕಗಳು. ಮೇ ಬಿ ಅಂದರೆ ಇನ್ನೂ ಕಲಿಬೇಕಾಗಿತ್ತೇನೋ, ಕಲಿತಾ ಇದ್ವಿ, ಬಟ್ ಎಲ್ಲೂ ಜಾಸ್ತಿ ಏನೂ ಅಂದ್ಕೊಳ್ತಿರಲ್ಲ. ಆಮೇಲೆ ಎಲ್ಲೂ ಜಾಸ್ತಿ ಆಡಿಷನ್ಗಳು ಕೂಡ ಕೊಡೋದಕ್ಕೆ ಹೋಗ್ತಿರಲಿಲ್ಲ, ಬಟ್ ಅದೊಂದು ಏನು ಎಂತ ಅನ್ನೋ ಭಯ. ಕಡೆಗೆ ಇಷ್ಟು ವರ್ಷ ಆದಮೇಲೆ ಆಡಿಷನ್ ಕೊಡಬೇಕು ಅಂತ ಅನ್ನಿಸ್ತು, ಇಲ್ಲ ಇಲ್ಲ ಅಂದರೆ ಏನೂ ಆಗಲ್ಲ ಅಂದ್ಬಿಟ್ಟು ಬಜರಂಗಿ 2 ಒಂದು ಆಡಿಷನ್ ಕಳಿಸ್ಕೊಟ್ಟಿದ್ದೆ ಲಿಂಕು. ಅದಾದಮೇಲೆ ಅವ್ರು ಕರ್ಸ್ಕೊಂಡ್ರು. ಫಸ್ಟ್ ಒಂದು ರೌಂಡ್ ಆಗಿತ್ತು, ನೆಕ್ಸ್ಟ್ ರೌಂಡು ಹರ್ಷ ಸರೇ ಆಡಿಷನ್ ಮಾಡಿದ್ರು. ಮತ್ತು ಅದಾದಮೇಲೆ ಇನ್ನೊಂದು ರೌಂಡ್ಗೆ ಫೋನ್ ಬಂತು, ಅಂದರೆ ಕಂಪ್ಲೀಟ್ ಸೆಲೆಕ್ಟ್ ಆಗಿದೆ ಅಂತ. ಅವತ್ತು ನನಗೆ ಅಷ್ಟರೊಳಗೆ ಸಲಗಾ ಸಿನಿಮಾ ವಿಜಿಸ್ ಕರೆದ್ಬಿಟ್ಟು ಆಯ್ಕೆ ಮಾಡ್ಕೊಂಡಿದ್ರು. ಈ ನಾಳೆ ಮುಹೂರ್ತದ ದಿನ ನಾನು ಹರ್ಷ ಸರ್ ಮೀಟ್ ಆಗಬೇಕಿತ್ತು, ಆಗಲಿಲ್ಲ, ಬಟ್ ಸಲಗಾಗಿ ಹಿಂಗೆ ಇನ್ವಾಲ್ ಆದೆ. ಈ ಥರ ಒಂದಷ್ಟು ದಿನ ಕೆಲಸ ಮಾಡಬೇಕು ಅಂತ ಎಲ್ಲ ರಂಗಭೂಮಿಲೂ ನಾಟಕಗಳು ಮಾಡ್ತಾ ಅವರೇ ಫೋನ್ ಮಾಡಿ ಹಿಂಗೆ ಕರೆಸಿದ್ದು ತುಂಬ ಖುಷಿ ಇದೆ. ಹೇಗೆ ಅನಿಸ್ತಿದೆ ಸಂದ್ರೆ, ಯಾಕಂದರೆ ಪಾತ್ರ ಕಷ್ಟ ಅಂತ ಅನ್ನಿಸ್ತಾ, ಅಥವಾ ಹೇಗೆ ಇನ್ವಾಲ್ ಆಗೋಕ್ಕೆ ಹೇಗೆ ಟೈಮ್ ಹಿಡಿತಾ ಏನಾದರೂ? ಇಲ್ಲ, ಕಷ್ಟ ಸುಲಭ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಜಾಸ್ತಿ, ಯಾಕೆಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿದರೆ ಹಂಗೆ ಏನಾಗ್ತಿತ್ತು. ಬಟ್ ಪಾತ್ರ ಮಾಡಬೇಕು ಅಂತ ವಿಜಿ ಸರ್ದು ಸಪೋರ್ಟ್ ಇತ್ತು ತುಂಬ ಅಂದರೆ ತುಂಬ. ಆಮೇಲೆ ನಮ್ಮ ಕೋ ಡೈರೆಕ್ಟ್ರ್ ಅಭಿಯಣ್ಣ ಅಂತ ಇದ್ದಾರೆ ಅವರು, ನಮ್ಮ ಶಿವಸೇನಾ ಸರ್ರು DOP, ಮತ್ತು ಮಾಸ್ತಿ ಸರ್ರು, ಇವರೆಲ್ಲರೂ ನನಗೆ ಒಂಥರ ಪಾಸಿಟಿವ್ ವೈಬು, ಇಲ್ಲ ಮಾಡ್ತೀಯ ಮಗ ಮಾಡೋ ನೀನು ಅಂತ ಅವ್ರು ನನಗೆ ಪ್ರೋತ್ಸಾಹ ಮಾಡ್ತಿದ್ರು ವಿಜಿ ಸರ್ ಜೊತೆ ಅಷ್ಟೇ. ಸರ್, ಸಿನಿಮಾದಲ್ಲಿ ತಾಯಿ ಸೆಂಟಿಮೆಂಟು ಸಾಕಷ್ಟು ಆಕರ್ಷಣೀಯವಾಗಿರುವಂಥದ್ದು, ನೀವು ಕೂಡ ಸ್ಟಾರ್ಟಿಂಗ್ ಅಂದರೆ ಆ ಸಿನಿಮಾದಲ್ಲಿ ತಾಯಿ ಸೆಂಟಿಮೆಂಟಿಂದ ಸಾಕಷ್ಟು ಆ್ಯಕ್ಟಿಂಗಲ್ಲಿ ಮಿಂಚಿದಿರಿ, ಹೇಗೆ ಅನ್ನಿಸ್ತಿದೆ ಅಂತ ಅದ್ರ ಬಗ್ಗೆ? ಅದು ಅದೇ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದೆಯಾ, ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದೆಯಾ ಅಂತ ಹೇಳ್ತಾರೆ. ನನಗೆ ಅದು ಹೆಂಗೆ ಖುಷಿ ವ್ಯಕ್ತಪಡಿಸ್ಬೇಕಂತ ಗೊತ್ತಿಲ್ಲ, ತುಂಬ ಖುಷಿ ಆಗುತ್ತೆ. ನಿಮಗೆ ಅವಕಾಶ ಕೊಟ್ಟಂಥ ದುನಿಯಾ ವಿಜಯವರಾಗಿರ್ಬೋದು, ಎಂಟೈರ್ ಟೀಮ್ ಜೊತೆ ಹೆಂಗಿತ್ತು ಒಡನಾಟ ಅಂತ? ಅದು ಕಂಪ್ಲೀಟಾಗಿ ನಮ್ಮ ಸಲಗಾ ಟೀಮ್ ಐತಲ್ಲ, ಅದೊಂಥರ ವೈಬಲ್ಲೇ ಕೂಡ್ಕೊಂಡಿತ್ತು. ಎಲ್ಲರೂ ಒಬ್ರಿಗೊಬ್ರನ್ನ ಯಾರೂ ಬಿಟ್ಕೊಡ್ತಿರಲಿಲ್ಲ, ಯಾಕೆಂದರೆ ನಾನು ಡೈರೆಕ್ಷನ್ ಟೀಮಲ್ಲಿ ಇದ್ನಲ್ಲ ಹಂಗಾಗಿ. ಆಮೇಲೆ ಅದು ಸಲಗಾ ಸಿನಿಮಾದಲ್ಲಿ ವರ್ಕ್ ಮಾಡಿದ್ವಿ ಅಂತ ಅನ್ನೋದಕ್ಕಿಂತ ಅಲ್ಲೇನೋ ಕಲಿಯೋದಕ್ಕೊಂದು ಯೂನಿವರ್ಸಿಟಿ ಥರ, ಅಂದರೆ ಆ ಒಂದು ಸಣ್ಣ ಸ್ಪೇಸಲ್ಲಿ ಒಂದು ಸ್ಕೂಲಲ್ಲೋ ಕಾಲೇಜಲ್ಲೋ ಏನೋ ಪಾಠ ಕಲಿತಿರ್ತೀವಲ್ಲ, ಹಂಗೆ ಕಲಿಯೋದಕ್ಕೆ ಸಿಕ್ಕಿದ್ದೇ ಜಾಸ್ತಿ, ನಾವು ಕೆಲಸ ಮಾಡೋದಕ್ಕಿಂತ ಕಲಿತಿದ್ದೇ ಜಾಸ್ತಿ ಅಲ್ಲಿ. ನೆಕ್ಸ್ಟು ಯಾವುದಾದ್ರೂ ಸಿನಿಮಾ ಇದೆಯಾ ಮುಂದೆ? ಸಲಗಾದಿಂದ ಒಂದು ಗ್ರ್ಯಾಂಡ್ ಎಂಟ್ರಿ ಪಡ್ಕೊಂಡಿದ್ದೀರಿ, ನೆಕ್ಸ್ಟ್ ಯಾವುದಾದ್ರು ಸಿನಿಮಾ ಇದೆಯಾ, ಆಫರ್ಗೆ ಏನಾದ್ರು ಬಂದಿದೆಯಾ? ಹ್ಞೂ, ಇದೆ ಒಂದಷ್ಟು, ಅಂದರೆ ನಮ್ಮ ಡೈರೆಕ್ಟ್ರ್ಗಳು ಅಥವಾ ನಮ್ಮ ಅಣ್ಣಂದರು ಇದಾರಲ್ಲ, ಇವಾಗ ನೆಕ್ಸ್ಟು ನಮ್ಮ ಅಭಿ ಅಣ್ಣನ್ ಅಂತ ಹೇಳಿದ್ನಲ್ಲ, ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಅದನ್ನೆಲ್ಲ, ಬಟ್ ವರ್ಕ್ ಅಂತೂ ನೆಕ್ಸ್ಟ್ ಮಾಡೋದಿದೆ.
ಇದಿಷ್ಟು ಕೂಡ ಏನು ಜೂನಿಯರ್ ಸಲಗ ಮೈಸೂರಿನ ಪ್ರತಿಭೆ ಶ್ರೀಧರ್ ಅವರ ಮಾತು ಕೂಡ ಆಗಿರುವಂಥದ್ದು. ಅಂದರೆ ಎಂಟೈರ್ ಸಿನಿಮಾದಲ್ಲಿ ತಮ್ಮ ಅನುಭವಗಳನ್ನು ಕೂಡ ಅವರು ಬಿಚ್ಚಿಟ್ಟಿರುವಂಥದ್ದು, ಜೊತೆಗೆ ಈ ಒಂದು ಸಿನಿಮಾದಿಂದ ಮತ್ತಷ್ಟು ಸಿನಿಮಾಗಳು ಕೂಡ ಕೈಗೆ ಬರ್ತಾ ಇದ್ದಾವೆ ಅನ್ನೋ ಮಾತುಗಳನ್ನು ಕೂಡ ಶ್ರೀಧರ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ವಿನಯ್ ಬಸ್ ಫೆಸ್ಟಲ್ ಟಿವಿ ಮೈಸೂರು.